ತೋರ್ಸಂಗ ಹಿಂಗಿತ್ತ ಫೋಟೋ, ನೀನು ತೋರ್ಸಲ್ಲ ಫೋಟೋ, ಹೆಂಗಿದೆ ಫೀಲ? ಹಲೋ ಗಾಯ್ಸ್, ಇವತ್ತು ಹೊಸದಾಗಿ ಬಿಗಿನಿಂಗ್ ನಮ್ಮ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಶೋಲ್ಡರ್ ಮತ್ತು ಬೈಸೆಪ್ ಎಕ್ಸಸೈಸ್ ಮಾಡ್ತಾಯಿದ್ದೀವಿ. ಇನ್ನೂ ನಮ್ಮ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಲ್ಲ, ಜಸ್ಟ್ ವಾರ್ಮ್ ಅಪ್ ಮಾಡಿಸಿರೋದು. ಕಂಪ್ಲೀಟ್ ಎಕ್ಸಸೈಸು ಯಾವ ಥರ ಮಾಡಿಸ್ತೀನಿ ಅದಾದಮೇಲೆ ಅವ್ರ ಫೀಲ್ ಹೇಗಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೋತಾರೆ. ಓಕೆ, ಫಸ್ಟು ಬಂದಿದ್ದಾನೆ, ಆ್ಯಕ್ಚುಲಿ ಒಂದು ಫಿಸಿಕ್ ಚೆನ್ನಾಗಿದೆ ಬಟ್ ಹೇಗೆ ಮಸಲ್ ಸೆನ್ಸ್ ಗೊತ್ತಿಲ್ಲ, ಅದನ್ನು ಇವತ್ತು ನಾನು ತೋರಿಸ್ಕೊಡ್ತೀನಿ. ನಿನ್ನ ಹೆಸರು? ಓಕೆ, ಶೋಲ್ಡರ್ ಎಕ್ಸಸೈಸ್ ಮಾಡೋಕೆ ರೆಡಿ ಇದೆಯಾ? ಓಕೆ, ನೋಡೋಣ. ಶೋಲ್ಡರ್ ನೋಡ್ಕೊಳ್ಳಿ, ಫಿಸಿಕ್ ತುಂಬ ಚೆನ್ನಾಗಿದೆ. ಅಂದು ಇವನ್ ದೋಸ್ತಿ, ಇವನು ಅಷ್ಟೇ, ಇವತ್ತು ಅಪ್ಪರ್ ಚೆನ್ನಾಗಿದೆ ಬಟ್ ಸೆನ್ಸ್ ಗೊತ್ತಿಲ್ಲ ಯಾವ ಥರ ಕ್ರಿಯೇಟ್ ಮಾಡಬೇಕು, ಯಾವ ಥರ ಅದಕ್ಕೆ ವರ್ಕ್ ಮಾಡಬೇಕು ಅಂತ. ನಿನ್ನ ಹೆಸರು? ರೆಡಿ ಇದೆಯಾ? ಓಕೆ ಗೈಸ್, ಟುಡೇ ಶೋಲ್ಡರ್ ಆ್ಯಂಡ್ ಬೈಸೆಪ್. ನಾರ್ಮಲಾಗಿ ಜಾಸ್ತಿ ಏನು ಆ ಥರ ಟ್ರಿಗರ್ ಆಗಿ ಬರೀ ಪಂಪಿಂಗ್ ಮಾಡಬೇಕು ಅಂತ ಏನಿಲ್ಲ. ಆ್ಯಕ್ಚುಲಿ ಹುಡುಗರು ನ್ಯಾಚುರಲಾಗಿ ಮಾಡೋದು, ಅದರಿಂದ ಜಸ್ಟ್ ನೋಡಿ ಸ್ಯಾಂಪಲ್ ಹೇಗಿದೆ, ಕಂಪ್ಲೀಟೆಡ್ ಅದು ಇವಾಗ ತೋರಿಸ್ತೀನಿ. ರೆಡಿನಾ? ಶೋಲ್ಡರ್ ಮುಂದೆ ಮಾಡಿ ನೋಡಿ, ನಾನು ನೋಡಿ. ಹಾಂ, ಓಕೆ, ಬ್ಯಾಕ್ ಫುಲ್ ಡೆಡ್ ಹೋಗಿ, ಮುಂದೆ ಹೋಗಿ. ಎಸ್, ಸ್ಟಾಪ್, ಅಗೇನ್ ಬ್ಯಾಕ್, ಸ್ಪೀಡ್ ಮಾಡಿ. 1, 2, 3, 4, 5, 6, 7, 8, 9. ಸರ್ ಸ್ಲೋ ಸ್ಲೋ ಮಾಡು, ಸ್ಲೋ ಮಾಡು. ಎಸ್, ಗುಡ್, ಕಂಟ್ರೋಲ್. ಬ್ಯಾಕ್ ಸೈಡಿಗೆ ನೋಗ್ತಂಗೆ ಇರಬೇಕು, ಬ್ಯಾಕ್ ಸೈಡಿಗೆ ನೋಗ್ತಿ. ಗುಡ್, ಇಲ್ಲೇ ರೊಟೈಟ್ ಮಾಡು, ಮುಂದೆ ಏನು ರಿಯಾಕ್ಟ್ ಮಾಡಬೇಡ, ಫಿಕ್ಸ್ ಮಾಡು ಬ್ಯಾಕ್ ಸಾಕು. ಹಾಂ, ಗೋ ಬ್ಯಾಕ್ ಸೈಡು, ಕನೆಕ್ಟಿಂಗ್ ಇಲ್ಲೇ ಬರಬೇಕು ನೋಡು, ಇದೇ ನೋವು ಬರಬೇಕು, ಅದೇನಾಯ್ತೈತಲ್ವಾ? ಹಾಂ, ಎಷ್ಟಾಯಿತು? ಕಮ 4 ಭಯ 100 ವೈಡು. ಓಕೆ ನೋಡಿ, ಇಷ್ಟು ಸ್ಟ್ರೆಚ್ ಮಾಡಬೇಕು ಇಲ್ಲಿ. ಹಾಂ ಭಯ, ಫುಲ್ ಗುಡ್, ಗ್ಲೂಸ್ ಫ್ರೀ ಬಿಡಿ, ಬ್ರೀತ್ ಔಟ್ ಮಾಡಿ ನೋಡಿ, ಬ್ರೀತ್ ಔಟ್ ಮಾಡಿ, ಕೆಳಗಡೆ ಗಂಟೆ ಕೂರಿ. ಹಾಂ, ಅದನ್ನ ಅದ್ರ ಜೊತೆ ಕಾಂಟ್ರಾಕ್ಟ್ ಮಾಡಿ, ಅದ್ರ ಜೊತೆ ಕಾಂಟ್ರಾಕ್ಟ್ ಮಾಡಿ, ಅದನ್ನ ಹಿಡಿಬೇಕು, ಲಾಕ್ ಮಾಡಬೇಕು. ಹಾಂ ಹಾಂ, ಸ್ಲೋ ಹೋಗಬೇಕು. ಹೀಗಿತ್ತ ಒಂದು ಸಟ್ಗೆನೆ, ಎಲ್ಲಿ ನೋವು ಬರ್ತಾ ಇದೆ? ಹಿಂದೆ ನೋವು ಬರ್ತಾ ಇದೆಯಲ್ವಾ? ಕಮಾನ್, ಎರಡನೇ ಸೆಟ್ಟು ಹೆಂಗಿದೆ ಒಂದು ಸಟ್ಗೆ ಇವಾಗ ಫೀಲು? ಹ್ಞೂ, ದಿವಸ ಏನು ಮಾಡ್ತಾ ಇದೆ? ಹಾಂ, ನಿನಗೆ ಯಾವ ಫೀಲ್ ಮಗ ಇವಾಗ? ಆ್ಯಕ್ಚುಲಿ ಒಂದೇ ಸೆಟ್ ಮಾಡಿರೋದು, ಎರಡು ಸೆಟ್ ಫಿನಿಷ್ ಮಾಡಿದ್ದಾನೆ. ವೆಯ್ಟ್ಸ್ ಬಂದು 2.5 ಅಷ್ಟೇ. ಅಲ್ಲೇ ಟೈರ್ಡ್ ಆಗ್ಬಿಟ್ಟ ಹುಡುಗ, ಬಾಡಿ ಫುಲ್ ಸ್ಟ್ರೆಚ್ ಆಗುತ್ತೆ. ಹಾಂ, ಶೋಲ್ಡರ್ ಅಲ್ಲೇ ಬಂಪ್ ಆಗೋಯ್ತು. ಇವನಂತೂ ಸಖತ್ತಾಗಿ ಬಂಪ್ ಆಯ್ತು ಅಲ್ಲೇ ಶೋಲ್ಡರ್ ಅಲ್ಲಿ. ಗುಡ್, ಫುಲ್ ಕಾಂಟ್ರಾಕ್ಟ್ ಬ್ಯಾಕ್ ಸೈಡ್, ಚೆಸ್ಟ್ ರಿಯಾಕ್ಷನ್ ಬೇಡ. ಹ್ಞೂ ಹ್ಞೂ, ಸ್ಲೋ ರಿವರ್ಸು. ಹ್ಞೂ ಗುಡ್, ವೆರಿ ಗುಡ್, ಸೂಪರಾಗಿ ಬರ್ತಾ ಇದ್ರೆ ಮಗ ಇಬ್ರು, ಶಾಬಾಶ್, ನೈಸ್. ಎರಡನೇದು ಇದೆಂಗಿದೆ ಫೀಲ್ ಇವಾಗ? ಇವನು ಜಲ್ದಿ ಔಟ್ ಆಗ್ತಾನೆ. ಹಾಂ, ಹೆಬ್ಬೆಟ್ಟು ಸ್ಟ್ರೈಟ್ ಇರಬೇಕು. ಹ್ಞೂ, ಮೂರನೇದು ಕಮ
ಒನ್ ಡಂಬಲ್ ಹೀಗಿಟ್ಕೊ, ಎಸ್ ಗುಡ್, ಕಂಟ್ರೋಲ್ ಚೆಸ್ಟ್ ಅಪ್, ವೆರಿ ಗುಡ್, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಅದೇ ಲೇರಿಗೆ ಬೀಳ್ತಾ ಇದೆ ಫ್ರೆಂಟು ನೋಡಿ, ಕರೆಕ್ಟಾಗಿ ಶೋಲ್ಡರ್ ಮೂಮೆಂಟ್ ಆಗ್ತಾ ಇದೆ, ಶಬಾಷ್. ಲಾಸ್ಟ್ 4 ಎಕ್ಸಸೈಸ್ ಫಿನಿಶ್. ಹಿಂಗೆ ಆಗ್ತಾ ಇದೆಯಪ್ಪ ಇವಾಗ ಶೋಲ್ಡ್ರು ನಿಂದು. ಲಾಸ್ಟ್ 4 ಎಕ್ಸಸೈಸ್ ಫಿನಿಶ್. ಹಿಂಗಾಗ್ತಾ ಇದೆಯಪ್ಪ ಇವಾಗ ಶೋಲ್ಡ್ರು ನಿಂದು. ಇವನು ಜಲ್ದಿ ಔಟ್ ಆಗ್ಬಿಟ್ಟ ಇವತ್ತು, ಇವನು ಶೋಲ್ಡ್ರು ಬಿದ್ದೈತಂತೆ ನೋಡು. ಎಲ್ಬೋ ಫಿಕ್ಸ್ ಮಾಡ್ಕೋಬೇಕು, ಚೆಸ್ಟ್ ಅಪ್ ಮಾಡಬೇಕು, ಟೈಪ್ ಮಾಡಿದೆ ಅದನ್ನು ಯಾವಾಗ ನೀನು ಕಾಂಟ್ರಾಕ್ಟ್ ಮಾಡ್ತೀಯಾ, ಚೆಸ್ಟ್ ಅಪ್ಪಲ್ಲಿ ಇಟ್ಕೋಬೇಕು ನೋಡು, ನಿಧಾನಕ್ಕೆ ಆ ಲೇಯರ್ನ ಫುಲ್ ಸ್ಟ್ರೆಚ್ ಮಾಡಬೇಕು. ಇನ್ನೂ ಗಂಟೆ ಆಫ್ ಮಾಡಬಾರ್ದು, ಫುಲ್ ಸ್ಟ್ರೆಚ್. ಮಸಲ್ ಸ್ಟ್ರೆಚ್ ಆದಾಗ ಫುಲ್ ಮಸಲ್ ನಿನಗೆ ಕಂಪ್ಲೀಟಾಗಿ ಬೆಳೆಯುತ್ತೆ ಹೀಗೆ ನೋಡು. ಇದು ಕಂಪ್ಲೀಟ್ ಶಾರ್ಟೆಡ್ ವರ್ಕ್ ಆಗುತ್ತೆ, ಸ್ಲೋ ಫುಲ್ ಎಷ್ಟಾಗುತ್ತೆ ಅಷ್ಟು ನಿನ್ನ ದಮ್ಮು ಫುಲ್ ಟೈಟ್ ಮಾಡಬೇಕು, ನಿಧಾನಕ್ಕೆ ಇಳಿಸ್ಬೇಕು. ಎಲ್ಬೋ ವೈಟ್, ಗುಡ್, ನೈಸ್. ಕರೆಕ್ಟಾಗಿ ನಿನ್ನ ಕಾಂಟ್ರಾಕ್ಟು, ನಿನ್ನ ಮೈಂಡ್ ಕನೆಕ್ಟು ಇಲ್ಲೇ ಇರಬೇಕು, ಇದು ರಾಂಗ್ ಹೆಡ್. ಓಕೆ, ಈ ಏರಿಯಾ ಫುಲ್ ಟೈಟ್ ಮಾಡಬೇಕು ನೀನು. ನಿನಗೆಲ್ಲ ಹಾಕ್ತಿದೆ ಅಲ್ಲೇ ಹಾಕ್ತಿದ್ದಲ್ಲ, ಹಾಂ. ಎಲ್ಬೋ ಔಟ್ ಸೈಡ್ ಹೋಗಿದೆ, ಸ್ವಲ್ಪ ಮುಂದೆ ತಗೋ ಇಲ್ಲಿ, ಹಾಂ ಇಲ್ಲಿ ಇಲ್ಲಿ ಫಿಕ್ಸ್ ಮಾಡು, ವ್ಯಾರಿ ಗುಡ್. ಇವಾಗ ನಿನ್ನೂ ಜಾಸ್ತಿ ಆಗುತ್ತೆ ನೋಡು. ಎಲ್ಬೋ ವೈಡ್, ಹ್ಞೂ, ಲಾಂಗ್ ಹೆಡ್ ವರ್ಕ್ ಆಗ್ತಾ ಇರೋದಿದೆ. ಕೈ ಪೂರ್ತಿ ಬಿಡಬೇಕು, ಹಾಂ. ಎಲ್ಬೋ ಜಾಸ್ತಿ ರಿಯಾಕ್ಷನ್ಸ್ ಇರಬಾರ್ದು, ಒಂದೇ ಥರ ಫಿಕ್ಸ್ ಮಾಡಿ ಬರೀ ಬಾರ್ ಮೂಮೆಂಟ್ ಮಾತ್ರ ಇರಬೇಕು. ಹ್ಞೂ, ಎಷ್ಟಾಯ್ತು? ಏ ಮಾಡೋ, ಎತ್ತಾಯ್ತು ಆಯ್ತು ತಗೋ, ಕಮಾನ್. ತಗೋ ತಗೋ, ಓಕೆ. ಬೈಸೆಪ್ ಮಾಡ್ತಾ ಇದ್ದೀವಿ, ವೈಡ್ ಶಾರ್ಟ್ ಹೆಡ್ ವರ್ಕ್ ಮಾಡ್ತಾ ಇದ್ದೀವಿ ಇವಾಗ. ಫುಲ್ ಟೈಟ್ ಮಾಡು, ಕಾಂಟ್ರಾಕ್ಟ್ ನೋಡಿ, ಹಿಂಗೆ ನನ್ನ ಟರ್ನ್ ಆಯ್ತು ನೋಡು. ಹಿಂಗೆ ಟೈಟ್ ಮಾಡಿ ನಿಧಾನಕ್ಕೆ ಅದನ್ನು ಬಿಡಬೇಕು, ವೆರಿ ಗುಡ್. ಎಲ್ಬೋ ಫಿಕ್ಸ್ ಮಾಡು, ಎಲ್ಬೋ ಫಿಕ್ಸ್, ಹಾಂ. ಶಾರ್ಟ್ ಹೆಡ್ ವರ್ಕ್ ಆಗ್ತಾ ಇದೆ ಕರೆಕ್ಟಾಗಿ, ಹಾಂ ನೋಡು. ಶಾರ್ಟ್ ಹೆಡ್ ಅಂದರೆ ನಿಂದು ಈ ಮಜಲ್ ನಿನಗೆಲ್ಲ ವರ್ಕ್ ಆಗ್ತಿದ್ಯಪ್ಪ, ಇಲ್ಲಿ ವರ್ಕ್ ಆಗ್ತಿದ್ಯಾ? 20 ಕೈ ಪೂರ್ತಿ ಬಿಡಿ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಯಾವಾಗಲೂ ಅಷ್ಟೇ, ಬೇಸಿಕ್ ಮಾಡ್ತಾ ಇದ್ದೀನಿ ಅಂತ ಹೇಳೋರು ಸ್ಟೂಡೆಂಟು ಯಾವಾಗಲೂ ತಿಳ್ಕೊಳ್ಳಿ, ನಿಮ್ಮ ಮಸಲ್ ಇಂಟೇಕು ನೀಟಾಗಿ ಸ್ಟ್ರೆಚ್ ಇರಬೇಕು, ಅವಾಗಲೇ ನಿಮ್ಮದು ಮಸಲ್ ಮೆಮೊರಿ ಗೊತ್ತಾಗೋದು. ಗೊತ್ತಾಗ್ತಿದ್ಯಾ ಯೋಗ ಎಲ್ಲೆಲ್ಲಿ ವರ್ಕ್ ಆಗಿದೆ ಅಂತ? ಆ್ಯಕ್ಚುಲಿ ಒಂದು MMA ಬಾಡಿ, ಅದಕ್ಕೆ ಮೊದಲಿಂದನೂ ಸ್ವಲ್ಪ ಟೈಟ್ ಆಗಿದ್ದಾನೆ. ಹಿಂಗೆ ಕೂತ್ಕೊಂಡಿದ್ದೆ ನೋಡಿ, ಬೈಸೆಪ್ ಶೋಲ್ಡರ್ ನೋಡಿ, ಎಲ್ಲಿ ಫಿನಿಷಿಂಗ್ ಇದೆ ಶೋಲ್ಡರ್ ಅಂದರೆ ಪಕ್ಕಾ ಫಿನಿಷಿಂಗು, ಹಾಂ ಹಿಂದೆನೂ.
ಹೌದಾ? ಆಗಿಂತ ನನ್ನ ಫೋಟೋ ತೋರಿಸಿದಾಗ ತೋರ್ಸಂಗೆ ಹಿಂಗಿತ್ತ ಫೋಟೋ, ನೀನು ತೋರಿಸಲ್ಲ ಫೋಟೋ ಹೆಂಗಿದೆ ಫೀಲ್? ಹೆಂಗ್ ಪರಿಚಯ ಆಗಿದ್ದೀನಿ ನಿಮಗೆ? ಹೆಂಗ್ ಪರಿಚಯ ಆಗಿದೆ? ಆಕ್ಚುಲಿ ಜನ ಏನ್ ಮಾಡ್ತಾರೆ ಗೊತ್ತಾ, ಇವತ್ತು ಹೆಸರು ಮಾಡಬೇಕು ಅಂದಷ್ಟು ಯಾರನ್ನ ಕರ್ಕೊಂಬಂದು ದುಡ್ಡು ಕೊಟ್ಟು ರೆಡಿ ಮಾಡಿಸ್ತಾರೆ, ಓಕೆ ವಿಡಿಯೋ ಮಾಡ್ತಾರೆ. ಬಟ್ ನಾನೇನಕ್ಕೆ ವಿಡಿಯೋ ಮಾಡಿದ್ದು ಅಂತ ಹೇಳಿದ್ರೆ, ಬೇಸಿಕ್ ಮಾಡ್ಬೇಕಾದ್ರೆ ತುಂಬ ತಪ್ಪುಗಳನ್ನ ಮಾಡ್ತೀರಾ. ನೀನೇನು ತಪ್ಪು ಮಾಡ್ತಾ ಇದ್ದೆ, ಈ ಥರ ಬಾಡಿ ಪಂಪ್ ಆಗ್ತೈತಾ? ಇಲ್ಲ. ಬಟ್ ಪ್ರಾಪರ್ ಅದೇ ಏರಿಯಾಗೆ ವರ್ಕ್ ಮಾಡಿದಾಗ ನಿನ್ನ ಬಾಡಿ ಯಾವ ಥರ ರಿಯಾಕ್ಟ್ ಆಗಿದೆ, ರಿಯಾಕ್ಷನ್ಸ್ ನೋಡು ಮಿರರ್ ಮುಂದೆ ಗೊತ್ತಾಗುತ್ತೆ. ಹೆಂಗೆ ಪರಿಚಯ ಆಗಿದ್ನ? ಹೆಂಗೆ ಅಷ್ಟೇ, ಬ್ಯಾಕ್ ಸೈಡು ರಿಯಾಕ್ಟ್ ಆಗಿದೆ, ಇದೆಲ್ಲ ಪೂರ್ತಿ ಟೈಟ್ ಆಗಿದೆ. ಎತ್ತಿವಾಗ ಒಂದಂಗೆ ಸುಮ್ಮನೆ ಬ್ಯಾಕ್ ಸೈಡ್ ಹಿಂಗೆ, ಹಾಂ ಹಿಂಗೆ ಎತ್ತಂಗೆ ನೋಡಿ ಇದೆ. ಹೆಂಗಿದೆ ಫಿಸಿಕ್ ಒಂದು? ಇದು ಪ್ರಾಪರ್ ಫಿಸಿಕ್ ಎಂದು ಯೋಚನೆ ಮಾಡಿ 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 ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಆಗಿ ಹಾಕಿ ಹಿಂಗೆ ಆಗ್ಬಿಟ್ಟಿದ್ದಾನೆ ಇವಾಗ. ಇವಾಗ ರೆಡಿ ಆಯ್ತು, ಮುಂದೆ ಬಾ. ಎಡ್ಜಿಗೆ ಬಂದಿದ್ಯಾ ಕೂರು, ಬ್ಯಾಕ್ ಸೈಡ್ ಹಿಡ್ಕೊ, ಚೆಸ್ಟ್ ಅಪ್ ಮಾಡು, ಎರಡು ಕಾಲು ಮೇಲೆ ಇಟ್ಟು ಮುಂಬೆ ಎತ್ತು ಮಗ. ಅಷ್ಟೇ, 1 2 ಸ್ಲೋ, 3 4 ಚೆನ್ನಾಗಬೇಕು ಹೊಟ್ಟೆ ಥರ. ಎಸ್, 5 6 7 ಸ್ಟ್ರೆಚ್ ಮಾಡು, ಹಾಂ, 8 9 10 11 12 13 14 15 16 17 18 19 20. ಇದು ಫೀಲ್ ನೋಡೋ ಅಷ್ಟೇ. ಫಸ್ಟು 20 ಡಿಗ್ರಿ ಲೆಗ್ರೇಜ್ ಮಾಡಿದ್ದು ಸೀಟೆಡಲ್ಲಿ, ಇದಾದಮೇಲೆ ನಿಮಗೆ ರಿವರ್ಸ್ ಲೆಗ್ರೇಜು. ಇದು ಇದೆಲ್ಲ ಬೇಸಿಕ್ ರೆಡಿ ಅಪ್ಪ. ಎಡ್ಜಕ್ಕೆ ಕೊರೋ, ಎಡ್ಜಕ್ಕೆ ಬಾ, ಹಾಂ ಚೆಸ್ಟ್ ಅಪ್ ಮಾಡು, ಆಯ್ತಾ? ರಿವರ್ಸ್ ಕಾಲ್ನ ಫಸ್ಟು, ಓಕೆ, ರಿಲೀಸ್ ಮಾಡು, ವೈಡ್ ಮಾಡು, ವೆರಿ ಗುಡ್. ಅಷ್ಟೇ, ಶೇಕ್ ಆಗ್ತಾಯಿದಲ್ಲ, ಹಾಂ, ವೆರಿ ಗುಡ್. ಸ್ಲೋ ಬರಬೇಕು ಭಯ, ತುಂಬ ಫಾಸ್ಟ್ ಬರ್ತಾ ಇದ್ರು, ಅಷ್ಟೊಂದು ಫಾಸ್ಟ್ ಬಂದ್ರೆ ಏನು ಸುಖ? ಹೇಗ ಅನಿಸ್ತು ಮಗ, ಫಿನಿಶ್ ಮಾಡಿದ ಎಕ್ಸಸೈಸ್? ಇಷ್ಟ ಆಯ್ತಾ ನಿನ್ಗೆ? ಹೌದಾ, ನಿನ್ಗೆ ಹೇಳಪ್ಪ. ಅದೇ ಏರಿಯಾ, ಅದೇ ಏರಿಯಾ, ಹಾಂ ಅದೇ ಏರಿಯಾ ಪಂಪ್ ಆಯ್ತಲ್ಲ, ಓಕೆ ಅಷ್ಟೇ. ಕರೆಕ್ಟಾಗಿ ಪ್ರಾಪರಾಗಿ ನಾವು ಆ ಏರಿಯಾ ವರ್ಕ್ ಮಾಡಿದಾಗ ಆ ಮಸಲು ನಮಗೆ ರಿಯಾಕ್ಟ್ ಮಾಡುತ್ತೆ, ರಿಯಾಕ್ಟ್ ಮಾಡಿದಾಗ ನಮಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಜೋಶ್ ಬರುತ್ತೆ, ನಾವು ಇನ್ನೊಂಚೂರು ಜಾಸ್ತಿ ಮಾಡೋಣ, ಇನ್ನೊಂಚೂರು ಜಾಸ್ತಿ ಮಾಡೋಣ ಅಂತ. ಸ್ಟ್ರೈನ್ ಅನ್ನಿಸ್ದಾಗ ನಮಗೆ ಅಷ್ಟು ಮಜಾ ಕೊಡಲ್ಲ. ಓಕೆ ಥ್ಯಾಂಕ್ ಯು. ನಿಮ್ಮಿಂದ ಕೆಲವು ಜನ ಏನಾರ ಇದರಿಂದ ನೋಡಿ ಓ ಹಿಂಗೋ ಮಾಡ್ಬೋದು ಅಂತ ತಿಳ್ಕೊಂಡ್ರೆ ಮಾಡಲಿ.